ಎಲ್ಲರಿಗೂ ನಮಸ್ಕಾರ. ಈ ಐತಿಹಾಸಿಕ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ತಂದೆ ಬಂಗಾರಪ್ಪನವರನ್ನು ಬಹಳ ಅತಿ ಮುಖ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಕರೆದಿರುವ ಪಕ್ಷ, ಆಮೇಲೆ ಆ ಪಕ್ಷಕ್ಕೆ ನಾನು ಬರ್ತಾ ತುಂಬ ಸಂತೋಷ ಆಗ್ತಾ ಇದೆ. ನನಗೆ ವೆರಿ ಹ್ಯಾಪಿ ಟು ದಿಸ್. ಆಮೇಲೆ ನಾನು ನನ್ನ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾವೀಗ ಸದ್ಯಕ್ಕೆ ಮೀಡಿಯಾದವರೇ ಆಗ್ತಾ ಇದ್ದಾರೆ, ನಾವು ಕನ್ನಡ ಶಿಫ್ಟಾಗ್ತೀವಿ ಅಲ್ಲಿ ಮನೆ ಕಟ್ತೀವಿ ಅಂತ. ಸೊ ಸದ್ಯದಲ್ಲೇ ಅದು ಕೂಡ ಆಗುತ್ತೆ. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆಯವರು ನಮ್ಮ ತಂದೆಯವರ ಜೊತೆ ಇದ್ದ ಅವರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನನ್ನ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಾಗಿಂದನೇ ನಾನು ಈ ಪಕ್ಷದಲ್ಲಿ ಇದ್ದೆ. ಆಲ್ರೆಡಿ ನಮ್ಮದು ಎಲ್ಲೆಲ್ಲಿ ಕ್ಯಾಂಪೇನ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಆಲ್ರೆಡಿ ಪ್ಲಾನಿಂಗ್ ಕೂಡ ಆಗಿದೆ. ನಾಳೆ ನಾವು ಹೊರಡ್ತಾ ಇದ್ದೀವಿ. ಜೊತೆಯಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಕೆಲವು ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡ್ತಾರೆ. ಪ್ರೆಸ್ನವರು ಮೊನ್ನೆನೂ ನನ್ನ ಕೇಳ್ತಾ ಇದ್ರು ಬರ್ತಾರಾ ಅಂತ ಹೇಳ್ಬಿಟ್ಟು. ಹೌದು, ಗ್ಯಾರಂಟಿ ಬರ್ತಾರೆ ಶಿವಮೊಗ್ಗದಲ್ಲೇ. ಮತ್ತೆ ಅದು ನನಗೆ ಸ್ವಲ್ಪ ಶೂಟಿಂಗ್ ಇರೋದ್ರಿಂದ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಭಾಳ ಟೈಮ್ ಅದರಿಂದ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ಈ ಪಕ್ಷದಲ್ಲಿ ಯಾವುದೇ ಡಿಸ್ಟ್ರಿಕ್ಟ್ ಆಗಲಿ ಬೇರೆ ಜಾಗಗಳಾಗಲಿ ಎಲ್ಲಿಗೆ ಪಕ್ಷ ಹೇಳುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ಕ್ಯಾಂಪೇನ್ ಮಾಡೋ ಪ್ಲಾನ್ ಮಾಡಿದ್ದೀನಿ. ಆಮೇಲೆ ತಮ್ಮ ಎಲ್ಲಿರ್ತಾರೆ ಅವರಲ್ಲಿ ನಾನು ಕೂಡ ಇರ್ತೀನಿ. ಈ ಪಕ್ಷದಲ್ಲಿ ಅವ್ರು ಬಂದಾಗಿನ ಮೊದಲಿಂದ ಕೂಡ ನಮಗೆ ಇದ್ರ ಬಗ್ಗೆ ಒಲವು ಇದ್ದೇ ಇತ್ತು. ಇನ್ನು ದೊಡ್ಡ ನಾಯಕರಾದ ಸಿದ್ದರಾಮಯ್ಯ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನಿಮ್ಗೇನಾದ್ರೂ ಪಕ್ಷ ಪ್ರಶ್ನೆಗಳಿದ್ರೆ ನಾನು ಕೇಳ್ಬೋದು. ಯಾರು ದಯವಿಟ್ಟು ಇದ್ರ ಬಗ್ಗೆ ನಾನು ಆನ್ಸರ್ ಮಾಡಲ್ಲ. ಇಫ್ ದೇರ್ ಇಸ್ ಅನ್ ಅದರ್ ಕ್ವೆಶನ್ ಸಂಬಳಿಕೆ ನಾನು ಆಸ್ತೇನೆ.